ಎಎನ್ಎಂ ನ್ಯೂಸ್ಗೆ ಸ್ವಾಗತ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೀವಿಕಾ ಸಂಘಟನೆಯಿಂದ ಪ್ರತಿಭಟನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೀವಿಕಾ ಸಂಘಟನೆಯಿಂದ ನಗರದ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ ನಂತರ ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ ಶೋಭಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಜೀವಿಕಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಗೋಪಾಲ್ ವಿ ಡಾಕ್ಟರ್ ರತ್ನಮ್ಮರವರ ನೇತೃತ್ವದಲ್ಲಿ ಜೀವಿಕಾ ಜಿಲ್ಲಾ ಸಂಚಾಲಕ ಚಿಂತಾಮಣಿಯ ರವೀಂದ್ರನಾಥರವರ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದ ನಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಜೀವಿಕಾ ಸಂಸ್ಥೆಯ ಸುಮಾರು 12ಕ್ಕೂ ಹೆಚ್ಚು ವಿವಿಧ ಬೇಡಿಕೆಗಳಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಜಿಲ್ಲಾ ಸಂಚಾಲಕ ರವೀಂದ್ರರವರು ಮಾತನಾಡಿ, ಜೀವಿಕಾ ಸಂಘಟನೆಯಿಂದ ಇದುವರೆಗೂ ಗುರುತಿಸಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿರುವ ಜೀತದಾಳಗಳಿಗೆ ಒಂದು ತಿಂಗಳ ಅವಧಿ ಮೀರದೆ ತನಿಖೆ ಮಾಡಿ ಬಿಡುಗಡೆ ಪತ್ರ ನೀಡಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು 2022ರಲ್ಲಿ ಜಾರಿಯಾದ ಜೀತ ಕಾನೂನು ತಕ್ಷಣ ವಾಪಸ್ಸು ತೆಗೆದುಕೊಂಡು ಹೊಸ ಕ್ರಿಯಾ ಯೋಜನೆ ಮಾಡಬೇಕು. 2013ರ ಸಾಲಿನಲ್ಲಿ ಬಿಡುಗಡೆ ಪತ್ರ ಸಿಕ್ಕಿರುವ 273 ಮಂದಿ ಜೀತದಾಳುಗಳಿಗೆ ಬಾಕಿ ಇರುವ ಜೀತ ಪರಿಹಾರ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಜೀವಿಕಾ ತಾಲೂಕು ಒಕ್ಕೂಟದ ಅಧ್ಯಕ್ಷ ವೆಂಕಟಣ್ಣಪ್ಪ, ತಾಲೂಕು ಸಂಚಾಲಕ ಚಂದ್ರಪ್ಪ ಎಂಕೆ, ಮಹಿಳಾ ಒಕ್ಕೂಟದ ಅಧ್ಯಕ್ಷ ಈಶ್ವರಮ್ಮ, ಜಿಲ್ಲಾ ಸಂಚಾಲಕ ಗಂಗಾನಮಯ್ಯ, ಅಂಬಾಜಿದುರ್ಗದ ರವೀಂದ್ರ, ಶಿಲ್ಪಾ ಶಂಕರ್ ಸೇರಿದಂತೆ ಇತರೆ ಜೀತದಾಳುಗಳ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ಹೆಸರು ರತ್ನಮ್ಮ ಅಂತ ಹೇಳ್ಬಿಟ್ಟು, ಜೀವಿಕಾ ಸಂಸ್ಥಾಪಕ. ಇವತ್ತು ನಾವು ಚಿಂತಾಮಣಿ ತಾಲೂಕು ಸುಮಾರು ಜೀತದಾಳುಗಳು ಸೇರಿ ವಿವಿಧ ಬೇಡಿಕೆಗಳಿಗಾಗಿ ಈ ಕಾರ್ಯಕ್ರಮವನ್ನು ನಾವು ಈ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಬೇಡಿಕೆಗಳೇನಪ್ಪ ಅಂತೇಳಿದ್ರೆ, ಬಿಡುಗಡೆಗೊಂಡ ಜೀತದಾಳುಗಳಿಗೆ ತಕ್ಷಣ 2013ರಲ್ಲಿ 273 ಮಂದಿ ಜೀತದಾಳುಗಳನ್ನ ಸರ್ಕಾರದ ವತಿಯಿಂದ ಬಿಡುಗಡೆ ಪತ್ರ ಕೊಟ್ಟು ಬಿಡುಗಡೆಗೊಳಿಸಿದ್ದೆ. ಅವರಿಗೆ ಕೇವಲ 27,200 ರೂಪಾಯಿ ಮಾತ್ರ ಸಿಕ್ಕಿದೆ. ಇದುವರೆಗೂ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸರ್ಕಾರದ ವತಿಯಿಂದ ಕೊಟ್ಟಿಲ್ಲ. ಈ ಸರ್ಕಾರದ SOP ಪ್ರಕಾರ ಒಬ್ಬ ಜೀತದಾಳುಗೆ ಬಿಡುಗಡೆಗೊಂಡ ಜೀತದಾಳುಗಳಿಗೆ ಸಮಗ್ರ ಪುನರ್ವಸತಿ ತಲುಪಿಸೋಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರದ ಆದೇಶ ಇದ್ದರೂ ಕೂಡ ಒಬ್ಬ ಜೀತದಾಳುಗೆ ಒಂದು ಮನೆ ಕೊಟ್ಟಿಲ್ಲ, ಒಂದು ಸೈಟ್ ಕೊಟ್ಟಿಲ್ಲ, ಭೂಮಿ 5 ಎಕರೆ ಕೊಡಬೇಕು ಅಂತಿದೆ, ಕನಿಷ್ಠ 2 ಎಕರೆ ಆದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಜೀತ ಕುಟುಂಬದ ಮಹಿಳೆಯರು ಸೇರಿ ರಚನೆ ಮಾಡಿಕೊಂಡಿರ್ತಕ್ಕಂಥ ಸ್ವಸಹಾಯ ಸಂಘಗಳಿಗೆ ಮೈಕ್ರೋ ಕ್ರೆಡಿಟ್ ಯೋಜನೆಯಲ್ಲಾಗಲಿ ಅಥವಾ ನೇರ ಸಾಲ ಆಗಲಿ, ವೃತ್ತಿ ಕೌಶಲ್ಯ ಆಗಲಿ, ISB ಲೋನ್ಗಳಾಗಲಿ, ಯಾವುದೇ ಆಗಲಿ ಅವ್ರಿಗೆ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ ಕೂಡ ಮೊದಲನೇ ಆದ್ಯತೆ ಇದ್ದರೂ ಕೂಡ ಈ ಸ್ವಸಹಾಯ ಸಂಘಗಳಿಗೆ ಯಾವುದೇ ರೀತಿಯಾದಂಥ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದನ್ನ ಇವತ್ತು ನಾವು ಈ ಬೇಡಿಕೆಯನ್ನು ಈಗ ಮಾಡ್ತಾ ಇದ್ದೀವಿ. ಜೊತೆಗೆ ಕೋಲಾರ ಇದರಲ್ಲಿ ಒಬ್ಬ ಬಾಲಕನ ಮೇಲೆ ಚೇತನ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ದೇವಕೋಲು ಮುಟ್ಟಿದ್ದಕ್ಕೆ ಕುಟುಂಬನ ಬಹಿಷ್ಕಾರ ಹಾಕಿದ್ದಾರೆ. ಅದನ್ನ ಕೂಡಲೇ ಅವ್ರ ಮೇಲೆ ಕ್ರಮ ವಹಿಸಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು, ಅವರಿಗೆ ಏನು ಶಿಕ್ಷೆಗೆ ಒಳಪಡಿಸ್ಬೇಕು, ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಬೇಡಿಕೆ ಹಿಂಗೆ ಈ ಕೆಲಸ ನಾವು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಜೀತದಾಳುಗಳಿಗೆ ಈಗ ಬಿಡುಗಡೆ ಪತ್ರ ಬೇಕು ಅಂತ ಹೇಳ್ಬಿಟ್ಟು 206 ಮಂದಿ ಜೀತದಾಳುಗಳನ್ನ ನಾವು ಅರ್ಜಿ ಕೊಟ್ಟಿದ್ದೀವಿ. ಶೀಘ್ರದಲ್ಲೇ ಅದಕ್ಕೆ ತನಿಖೆ ಮಾಡಿ ಒಂದು ತಿಂಗಳೊಳಗೆ ನಮ್ಮನ್ನ ಸಭೆ ಕರೆದು ಬಿಡುಗಡೆ ಪತ್ರ ಕೊಡಬೇಕು. ಏನು ಬಾಕಿ ಇರುವ 80,000 ರೂಪಾಯಿ ಅದನ್ನ ಶೀಘ್ರವಾಗಿ ಜೀತದಾಳುಗಳಿಗೆ ಕೊಡಿಸ್ಕೊಡ್ಬೇಕು. ಮಹಿಳೆಯರಿಗೆ ಎಲ್ಲಾ ಇಲಾಖೆಯ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು. ನಮಗೆ ಕಾರ್ಯಕರ್ತರ ಮೇಲೆ ಏನು ಹಿತಶತ್ರುಗಳು ದೌರ್ಜನ್ಯಗಳು ಮಾಡ್ತಾ ಇದ್ರೆ ನಮಗೆ ಕಾರ್ಯಕರ್ತರಿಗೂ ಕೂಡ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ಗೆ ಸ್ವೀಕರಿಸಿದ್ದೇವೆ.